ಡೀಪಾಗಿ ಇನ್ಹೇಲ್ ಮಾಡುದು, ಡೀಪಾಗಿ ಎಕ್ಸೆಲ್ ಮಾಡುದು, ಸೌಂಡ್ ಮಾಡದೆ ಆಗ್ತದ ಅಂತ ನೋಡಿ. ಆದ ಬೆನ್ನು ತುರಿಸಿಕೊಂಡು ಹೋದೆ, ಸೀದಾ ಮತ್ತೆ ಅವರಿಗೆ ಬಚ್ಚಂಗಾಯಿ ತರ್ಲಿಕ್ಕೆ ಬಂಗ ಆಗುದಂತೆ. ಒಂಜಿ ಬಟ್ಟಿ ಓಡ್ ಬಂತ್ರೆ ಒಂಜೆ ಒಂಜಿ ಬಚ್ಚಂಗಾಯಿ ಬಂಡು ಇತ್ತೆ ಏರ್ನಿಲ್ಲ ಡೆಡ್ಡು ಪೋತು ಓಡಂಟ ಸೂಲೈಕೊಳು. ಒಂಜಿ ಬಚ್ಚಂಗಾಯಿಲ ಮಸ್ಕ್ ಮೇಲೆಲ್ಲ ಇಪ್ಪುಣೆ ಒಂಜಾತ ಎರಡೆರಡು ಮೂಜಿ ಮುಜಿಕೊಂಡ ಮಾಡ್ಬೇರು. ನನ್ನ ಬ್ರೇಕ್ ಡ್ಯಾನ್ಸ್ ನೋಡ್ಲಿಕ್ಕೆ ನೀವೆಲ್ಲ ಇರ್ಬೇಕಿತ್ತು ಅಂತ. ಇಡೀ ಅಡುಗೆ ಕೋಣೆಯಲ್ಲಿ ನಂದು ಅಡುಗೆ ಮಾಡುವಾಗ ಬ್ರೇಕ್ ಡ್ಯಾನ್ಸ್. ಸಿಂಗಾರ ಗೊತ್ತು ನನ್ನ ಹಸ್ಬೆಂಡ್ ದೊಡ್ಡ ಮೋಸಗಾರ. ಬಾರಿ ಬಾರಿ ಮಳೆ ವಾ ಶೋಜ ಮೋರೆ, ಇವ ಬಾರಿ ಬಾರಿ ಮಳೆ ಕೊನೆ. ಓ ಕುಂದುರು ಎನ್ನ ಕುಂದುರು, ಏನಬ್ಬ ಪೊರ್ಲು ಮೇಯರ ನೀ ಬಾಬು ಪೊರ್ಲು ಮೇಯರ. ಓ ಅದ ರಕ್ಷೆ ನಮ್ಗೆ ಇರ್ತದೆ ಅನ್ನುವಂತಹ ಒಂದು ಭಾವನೆ ನನಗೆ ಅಷ್ಟೇ. ಹಸುಗಳನ್ನೆಲ್ಲ ಕರ್ಕೊಂಡು ಬಂದು ಆಯ್ತಾ ಇದೆ. ಈಗ ನಾನು ಕೂತ್ಕೊಂಡು ಬಚ್ಚಂಗಾಯಿ ಕುಡಿಯುವುದು. ವೆಯ್ಟ್ ಬಂದೆ ಮುಟ್ಟ ವೆಯ್ಟ್ ಅಂಬೋಳು ಸಿಡವನು ಐಕಿಜ ಉಪದ್ರಮ್ಮಣ ಹುಡುಕುತ್ತಣ್ಣ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಪ್ರೀತಿಯ ನಮಸ್ತೆ, ನಾನು ಅಶ್ವಿನಿ. ಅಶ್ವಿನಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೆ ಕೂಡ ಸ್ವಾಗತ. ನೀವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಹಾಗೆಯೇ ನಾವು ಕೂಡ ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿದ್ದೇವೆ. ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವಲ್ಲ. ಇಲ್ಲಿ ನೋಡಿ, ನನ್ನ ಬೆಕ್ಕು ನನ್ನ ಹಿಂದೆ, ಇನ್ನೊಂದು ಬೆಕ್ಕಿಲ್ಲ ಅಂತ. ನಾನುಂಟಲ್ಲ ಈಗಷ್ಟೇ ಬಂಟಿದ್ದು ವಾಕಿಂಗ್ ಮುಗಿಸಿ ನನ್ನದು ಕೂಡ ವಾಕಿಂಗ್ ಆಗಿ ಮನೆಯೊಳಗೆ ಬರ್ತಾ ಇದ್ದೇನಷ್ಟೇ. ವಾಕಿಂಗ್ ತುಂಬ ಸ್ಲೋ ಆಗ್ತದೆ, ಫಾಸ್ಟ್ ಆಗುದಿಲ್ಲ ನನಗೆ. ವೆಯ್ಟ್ ರೆಡ್ಯೂಸ್ ಮಾಡಲಿಕ್ಕೆ ಅದು ಹೆಲ್ಪ್ಫುಲ್ ಆಗುದಿಲ್ಲ. ಫಾಸ್ಟ್ ಮಾಡಿದರೆ ನನಗೆ ಮತ್ತೆ ನೀ ಪೇನ್ ಮತ್ತು ಫುಡ್ ಪೇನ್ ಬರ್ತದೆ. ಹಾಗೆ ನಾನು ಸ್ಲೋ ಮಾಡೋದು ನನ್ನ ಒಂದು ಅಂದಾಜಲ್ಲಿ. ಈಗ ಇನ್ನು ನನಗೆ ಪ್ರಾಣಾಯಾಮ ಎಲ್ಲ ಮಾಡಲಿಕ್ಕುಂಟು. ಡೀಪ್ ಬ್ರೀದಿಂಗ್ ಉಂಟಲ್ಲ, ನಾವು ಎಷ್ಟು ಮಾಡ್ತೇವೆ ಅಷ್ಟು ಒಳ್ಳೆಯದಂತೆ ನಮಗೆ. ಅಂದರೆ ನಮ್ಮ ಈ ಅವಸರದ ಜೀವನದಲ್ಲಿ ನಮ್ಮ ಬ್ರೀದಿಂಗ್ ಪ್ಯಾಟರ್ನೇ ಚೇಂಜ್ ಆಗಿದೆ ನಮಗೆ ಗೊತ್ತಿಲ್ಲದೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಡೀಪ್ ಬ್ರೀದಿಂಗ್ ನನಗೆ 3 ಸರ್ತಿಗಿಂತ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೀವು ಟ್ರೈ ಮಾಡಿ ನೋಡಿ, ಸುಮ್ಮನೆ ಕೂತ್ಕೊಂಡು ಡೀಪಾಗಿ ಇನ್ಹೇಲ್ ಮಾಡೋದು, ಡೀಪಾಗಿ ಎಕ್ಸೆಲ್ ಮಾಡೋದು, ಸೌಂಡ್ ಮಾಡದೆ ಆಗ್ತದ ಅಂತ ನೋಡಿ. ಆದವರು ನನಗೆ ಹೇಳಿ ಎಷ್ಟು ನಿಮಿಷ, ಎಷ್ಟು ರೌಂಡ್ ಅಟ್ಲೀಸ್ಟ್ ನಮಗೆ ಹಾಗೆ ಮಾಡಲಿಕ್ಕೆ ಆಗ್ತಾ ಇದೆ ಅಂತ ಹೇಳಿ. ನನಗೆ 3 ಹೆಚ್ಚು ಅಂತ ಹೇಳಿದರೆ 5 ಅಷ್ಟು ಹೊತ್ತಿಗೆ ಮಂಡೆ ಎಲ್ಲೆಲ್ಲೆಲ್ಲ ಹೋಗಿ ಬ್ರೀದಿಂಗ್ ಪ್ಯಾಟರ್ನ್ ಚೇಂಜ್ ಆಗಿರ್ತದೆ. ಸೊ ಟ್ರೈ ಮಾಡಿ ನನಗೆ ಹೇಳಿ ಆಯಿತಾ. ಇನ್ನು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಎಂತ ಅಂತ ನೋಡಬೇಕು. ಯಾಕೆ ಹೇಳಿದರೆ ನನ್ನ ಹಸ್ಬೆಂಡ್ ಇವತ್ತು ಸ್ವಲ್ಪ ಬೇಗ ಹೋಗಿದ್ದಾರೆ, ಅವ್ರು ಬರ್ತಾರೆ ಈಗ 9 ಗಂಟೆಗೆಲ್ಲ ಬರ್ತಾರೆ. ಸೊ ಬಂದ ಮೇಲೆ ಅವರಿಗೆ ಸಾಕಬೇಕು. ಹಾಗೆ ದೋಸೆ ಹಿಟ್ಟು ಮಾಡಲಿಲ್ಲ ಅಂತ, ನಿನ್ನೆ ಫುಲ್ಲು ಇರುವೆ ಅಂದರೆ ಇರುವೆ, ಹಾಗೆ ಎಂಥ ಸಹ ದೋಸೆ ಇದೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಎಂಥ ಪುಳಿಯೋಗರೆ, ಚಿತ್ರಾನ್ನ ಈ ಥರ ಏನಾದರೂ ಮಾಡುವ ಅಂತಿದ್ದೇನೆ. ಸೊ ನೋಡುವ ಏನಂತ ಹೇಳಿ. ಇವತ್ತಿನ ವೀಡಿಯೋವನ್ನು ಎಲ್ಲಿ ಸಹ ಮಿಸ್ ಮಾಡದೆ ಕೊನೆ ತನಕ ಸಹ ನೋಡಿ. ಸ್ಟಾರ್ಟ್ ಮಾಡುವಲ್ಲ ವ್ಲಾಗ್ ಆಗಿದ್ರೆ ಬನ್ನಿ. ಈ ಬೆಕ್ಕಿಗೆ ಕಂಪೆನಿ ಯಾರು ಸಹ ಇಲ್ಲ ಅಂತೆ, ಅದರ ಅಮ್ಮ ಸಹ ಇಲ್ಲ ಮತ್ತೊಂದು ಸಿಲ್ಲ. ಅದಕ್ಕೆ ನನ್ನ ಹಿಂದೆ ಮುಂದೆ ತಿರುಗ್ತಾ ಉಂಟು. ನನ್ನ ಮುಂದೆ ಉಂಟಲ್ಲ ಅದೆಲ್ಲಿಯ ನಾಪತ್ತೆ ಆಗಿದೆ. ಏನಾದರೂ ಹಂಟು ಮಾಡಿ ಸಿಕ್ಕಿರ್ಬೋದು ಅದನ್ನು ತಿಂತಾ ಇರ್ಬೋದು ಅದು ಹೊರಗೋಗಿ. ಸೊ ನಾನೀಗ ಪ್ರಾಣಾಯಾಮ ಎಲ್ಲ ಆಗಿ ಮನೆ ಒಳಗೆ ಬಂದಿದ್ದೇನೆ. ನನ್ನ ಕಿಚನ್ ಇದೊಂದು ವ್ಯವಸ್ಥೆ ತೋರಿಸ್ತೇನೆ ನಿಮಗೆ. ಈ ಕೋಳಿ ಇಲ್ಲಿಂದೆಲ್ಲ ಇರುವೆ ಬರೋದು, ಒಂದು ಸಣ್ಣ ಸಣ್ಣ ಇರುವೆ ನೋಡಿ. ನಿನ್ನೆ ಫುಲ್ಲು ನಾನಿಲ್ಲಿ ಇದೆಲ್ಲ ಹಾಕಿದ್ದೇನೆ ಆಯ್ತಾ, ಅದಕ್ಕೆ ಬೇಕಾದೊಂದು ಕೊನೆಗೆ DDT ಕೂಡ ತಂದು ಹಾಕಿದ್ದೇನೆ. ಫುಲ್ಲು ಇಲ್ಲಿ ನೆಲಕ್ಕೆ ಎಲ್ಲ ಹಾಕಿಯಾಗಿದೆ. ಆದರೆ ಸಹ ಇವತ್ತು ಬೆಳಿಗ್ಗೆ 7 ನೋಡಿದರೆ ಇಲ್ಲಿ ಎಲ್ಲ ಉಂಟು. ಅದು ಎಲ್ಲಿಯೋ ಅದಕ್ಕೆ ನೋಡಿ ಇಷ್ಟು ಸ್ವಲ್ಪ ತೆಂಗಿನಕಾಯಿ ಸಿಕ್ಕಿದೆ, ಅದನ್ನು ತಿನ್ನಲಿಕ್ಕೆ ಹೇಳಿ ಬಂದದ್ದು ಕಾಣ್ತದೆ. ಇಡೀತು ಗ್ಯಾಸ್ ಸ್ಟೌನ ಮೇಲೆ ಎಲ್ಲ, ಪುನಃ ಅದಕ್ಕೆ ಅರಶಿನ ಎಲ್ಲ ಹಾಕಿ ಒರೆಸಿ ಎಲ್ಲ ಇಟ್ಟಿದ್ದೇನೆ. ಇನ್ನು ನೋಡಬೇಕು ಅಂತಲ್ಲ, ಅದರ ಒಂದು ಆಹಾರ ಹುಡುಕುವಾಗಲೇ ಅದರ ಜೀವನ ಮುಗೀತದೆ. ಸಣ್ಣ ಸಣ್ಣ ನಮೂನೆಯ ಇರುವೆ ಅಂತ ಎಷ್ಟು ಕಷ್ಟ ಆಗಿದೆ ಗೊತ್ತುಂಟ. ಪಾತ್ರೆ ತೊಳಿಲಿಕ್ಕೆ ಎಲ್ಲ ಮೈಗೆ ಹತ್ತಿಕೊಳ್ಳೋದು, ಕಣ್ಣಿಗೆ ಸಹ ಕಾಣುವುದಿಲ್ಲ ಅದು ನಮಗೆ. ಈಗ ಇಲ್ಲಿ ನಾನು ಬಂಟಿಗೆ ಮಂಡಿ ರೆಡಿ ಮಾಡ್ತಾ ಇದ್ದೇನೆ. ನಾನು ಹೇಳಿದ್ದಲ್ಲ ಇವತ್ತು ನಾನು ಪುಳಿಯೋಗರೆ ಮಾಡೋದು ಅಂತ ಹೇಳಿ, ಅದು ಕ್ಯಾನ್ಸಲ್ ಆಯ್ತಾ.
ನಾನು ಸ್ನಾನ ಎಲ್ಲ ಮಾಡಿ ಬಂದು ಇಲ್ಲಿ ಮಾಡುವಂತ ಹೊರಟ್ರೆ ಇಲ್ಲಿ ಫುಲ್ಲು ಪುನಃ ಇರುವೆ ಬಂದಿದೆ ಅಂತ, ಎಂತ ಮಾಡಿದ್ರೆ ಸಹ ಹೋಗುದಿಲ್ಲ, ಹಾಗೆ ಇಲ್ಲಿ ನಿಂತು ಅಡಿಗೆ ಮಾಡ್ಲಿಕ್ಕೆ ಸಹ ಆಗುದಿಲ್ಲ. ಅದಕ್ಕೋಸ್ಕರ ಮತ್ತೆ ಹಸ್ಬೆಂಡ್ಸ್ ಹೇಳಿದ್ರು, ಬೇಡ ಇವತ್ತು ಖಾಲಿ ಅವಲಕ್ಕಿ ಮಾಡು ಮತ್ತೆ ಬಾಳೆಹಣ್ಣು ಉಂಟಲ್ಲ ಅಂತ ಹೇಳಿದ್ರು. ಸೊ ಅವಲಕ್ಕಿ ಬಾಳೆಹಣ್ಣು ಎಲ್ಲ ತಿಂದೆಲ್ಲ ಆಯ್ತು. ಹೇಳಿ ಬಂಟಿ, ನಾನು ರಾಗಿ ಮಣ್ಣಿ ಮಾಡ್ತಾ ಇದ್ದಾರೆ, ಇನ್ನು ನನಗೆ ತೋಟಕ್ಕೆ ಹೋಗ್ಲಿಕ್ಕೆ ಉಂಟು ಇದಾದ್ಮೇಲೆ. ಹಾಯ್, ಈಗಷ್ಟೇ ನಮ್ಮದು ಅವಲಕ್ಕಿ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಮ್ಮ ಹಸುಗಳನ್ನೆಲ್ಲ ಬೋರಿ ಸಮೇತ ಎಲ್ಲರನ್ನು ಸಹ ಹೋಗಿ ತೋಟದಲ್ಲಿ ಕಟ್ಟಿ ಬಂದೆ. ನಿಮ್ಮನ್ನು ಕರ್ಕೊಂಡು ಹೋಗಲಿಲ್ಲ, ನಿಮಗೆ ಆಯಾಸ ಆಗ್ತದಲ್ಲ ಎಲ್ಲರ ಹಿಂದೆ ಓಡಿ ಆಗುವಾಗ. ಸೊ ನಾನೊಬ್ಬಳೇ ಹೋಗಿ ಬಂದೆ, ಮತ್ತೆ ಬಿಚ್ಚಲಿಕ್ಕೆ ಆಗುವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಆಯ್ತಾ. ಬನ್ನಿ ನೀವೆಲ್ಲರೂ ಸಹ, ಬೋರಿ ಅನ್ಸ ಕರ್ಕೊಂಡು ಹೋಗಿ ಹೋದೆ. ಇವತ್ತು ಫಸ್ಟಿಗೆ ಇನ್ನಿ ಸುರುಟು ಆಯನೇ ಕೊಂಡೋನೇನು ಬೋರಿನೇ ಫಸ್ಟಿಗೆ ವೃಂದನ್ ಕೊಂಡು ತೂಬೆತ್ತ ಆಯನೇ ಕೊಂಡೋನ ಸೀದ ಬತ್ತೆ ಸೀದ ಬಂದಾಯ್ತಾ ಪಾಪ. ಅವನ ಬೆನ್ನು ತುರಿಸಿಕೊಂಡು ಹೋದೆ ಸೀದ ಬತ್ತೆ. ಫಸ್ಟ್ ವೃಂದ ಅನ್ಕೊಂಡೆ ಅಳೆನ್ ಕಟ್ಟು ತಾಯಿ ಬೆ ತಾಯನಿಗೆ ತಂದು ಬಾಯ ಬಲಿತದ್ರಿ. ಅವಳು ವೃಂದ ಆಯ್ತಾಳ ತವಳೆ ಪೋತಿ ಅಂತದ ಮೇಯರ ಶುರು ಅಂತೆ. ಅವಳು ಪಂತಿ ಚೂರಿತ್ನ ಅಂಟ್ಲ ಅವಳು ಎಂತಿ ಆತ ಅಂತ ಮಂಡೆ ಆಯನ ಬೇರೆ ಗಿರ್ಮಿ ಅಳ್ಪನೆ ಮರಕ್ಕೆ ಕಟ್ಟದು ಬುಡಿ ಬಲಿತದ್ರಿ ಬೆರ್ಚಿ ಕಾಟದ. ಇದ್ದಿದೆ ಆಯ ಸೀದ ಮತ್ತೆ ಆಗಿದ್ದ ಅಭ್ಯಾಸ ಆತ್ನ ಕೆಕ್ಕಿಲಿಗೆ ಬೇತೆ ಬಳ್ಳು ಬಾಡ್ನಾಗ ಆಯ್ತು ತಗೊಂಡಪ್ಪಳ ಅಂತ ಆಯ್ಗೆ ಅಭ್ಯಾಸ ಆತ್ನ ತರಿ ಒಡ್ಡು ತಗೊಳ್ಪೆ. ಹಾಗೆ ಇವತ್ತೊಂದು ಸುಲಾಭದಲ್ಲಿ ಕರ್ಕೊಂಡು ಹೋದೆ. ಆಯ್ತಾಯ್ತೀತ ಚೇಂಜ್ ಇಲ್ಲ ಅಂತದ್ದು ಮತ್ತೆ ಆಯ್ತು ಬೇತೆ ಮರಕ್ಕೆ ಕಟ್ಟದು. ಹ್ಞೂ ಚೂರು ಒಂದು ಅಂತೆ ಬೇತೆ ಎಂತಿ ಅವಳು ಪಂತಿತ್ನವಳೆ ಅವಳೆ ಕಟ್ಟಿ ಬೇಸ. ಹಾಗೆ ಅದೊಂದು ಆಯಿತು, ಎಲ್ಲರನ್ನು ಸಹ ಸುಸೂತ್ರವಾಗಿ ಇವತ್ತು ಕಟ್ಟಿ ಎಲ್ಲ ಆಯಿತು. ಶಂಭುನ ಮಾತ್ರ ಅವಳು ಬಿಡ್ತೆ ಮೇ ಒಂದು ಇಪ್ಪಾಳ ಸಣ್ಣ ಆಯತ ಸಣ್ಣ ಆಯತ ಹಾಗೆಯೇ. ಹಾಗೆ ಒಬ್ಬ ಅಲ್ಲಿ ಓಡಾಡಿಕೊಂಡಿದ್ದಾನೆ ಇರಲಿ ಅಂತ ಬಿಟ್ಟಿದ್ದೇನೆ ಪಾಪ. ಎಷ್ಟು ಗಟ್ಟಿ ಹಾಕುದಲ್ಲ. ಹಾಗೆ ಅಲ್ಲಿಯ ಒಂದು ಚಿತ್ರಣ ನೋಡಲಿಕ್ಕೆ ಚಂದ ಉಂಟು. ನನಗೆ ಅಂತೂ ಹಸು ಮೇಯುವ ಚಿತ್ರಣ ನೋಡಲಿಕ್ಕೆ ತುಂಬ ಖುಷಿ ಆಯಿತಾ. ಎಷ್ಟು ಹೊತ್ತು ಸಹ ಅಲ್ಲಿ ನಾನು ನಿಂತು ನೋಡ್ತಾ ಇರ್ತೇನೆ, ನನಗೆ ಮನೆಗೆ ಬರಲಿಕ್ಕೆ ಮನಸ್ಸಾಗುದಿಲ್ಲ. ಅದರಡೆಯಲ್ಲಿ ಅಲ್ಲಿ ಹಿಂಗಾರ ಅರಳಿದ ಪರಿಮಳ ಬರ್ತಾ ಇರ್ತದೆ, ಮತ್ತು ಒಂಥರ ಪರಿಮಳ ತೋಟದೊಳಗೆ ಹೋದರೆ ಉಂಟಲ್ಲ, ನನಗೆ ತುಂಬ ಖುಷಿ. ಜ್ಯೂಸ್ ಕುಡಿಬೇಕಂತ ಅನ್ನಿಸ್ತಾ ಉಂಟು. ಮಧ್ಯಾಹ್ನಕ್ಕೆ ಎಂತ ಹೇಳಿ ಪ್ಲ್ಯಾನ್ ಮಾಡಲಿಲ್ಲ, ನೋಡುವ ಎಂತ ಹೇಳಿ. ಶೆಕೆ ಆಗ್ತದೆ ಅಂತ ಎಂತ ಮಾಡಲಿಕ್ಕೆ ಸಹ ಎಂತ ತಿನ್ನಲಿಕ್ಕೆ ಸಹ ಮನಸ್ಸು ಬರೋದಿಲ್ಲ. ಇನ್ನು ಐಸ್ ಕ್ರೀಮ್ ಕೊಂಡ್ರು ಬರ. ಹಾಂ ಏ ಕೊಂಡೆ ಪ್ಲೀಸ್ ನೋಡಿ ಅಂದರೆ ತರೋದಿಲ್ಲ ಅಂತ ಶೆಕೆ ಅಕ್ಕಿ ಎತ್ತು ದಿನ ತಿನ್ನಂತೆ ಶೆಕೆ ಅಕ್ಕಿ ಎಡ್ಡೆ ಹಾಕೊಂಡು ಹೀಟ್ ಜಾಲ ಓರೋರ ತಿನ್ನೋಳಿ ಜಾಲ ಹಾಪ್ರಿ ಒಂದು ಐಸ್ ಕ್ರೀಮ್ ಲ ಬಚ್ಚಂಗಾಯಿಲ್ಲ ನೋಡಿ ನೋಡಿ ಅವರು ಹೇಳುದು ನೋಡಿ ಓ ರಾಮ ಅಂತ ಕೂಗುದು ನೋಡಿ ಅಂತೆ. ಅವರಿಗೆ ಬಚ್ಚಂಗಾಯಿ ತರ್ಲಿಕ್ಕೆ ಬಂಗ ಆಗುದಂತೆ. ಒಂಜಿ ಬಟ್ಟಿ ಓಡ್ ಬಂತ್ರಿ ಒಂಜೆ ಒಂಜಿ ಬಚ್ಚಂಗಾಯಿ ಬಂಡು ಇತ್ತೆ ಏರ್ನಿಲ್ಲ ಡೆಡು ಪೋತು ಓಡಂಟ ಸೂಲೆ ಇಕ್ಕಳು ಒಂಜಿ ಬಚ್ಚಂಗಾಯಿಲ್ಲ ಮಸ್ಕ್ ಮೇಲೆಲ್ಲ ಇಪ್ಪುಣೆ ಒಂಜ ಹತ್ತು ಎರಡೆರಡು ಮೂಜಿ ಮುಜಿಕೊಂಡ ಮಾಡ್ಬೇರು ಮಸ್ಕ್ ಮೇಲೆಲ್ಲ ಬಚ್ಚಂಗಾಯಿಲ್ಲ ಗೊತ್ತಿಲ್ಲ ಏರ್ನಿಲ್ಲ ಓಡಂಟ ಪೋತು ಸೂಲೆ ಇಕ್ಕಳು ಮಂತೇನೆ ಇಲ್ಲ ಡೆಟ್ಲ ಇಪ್ಪುಣಿತ ಈ ಒಂಜಿ ಶೆಕೆ ತಡೆ ಅಲ್ವಾ. ಅದೊಂದು ವಿಡಿಯೋ ಮಾರೆ ಬರ್ಲಿಕ್ಕೆ ಇಂಜೆಕ್ಷನ್ ಕೊಟ್ಟು ಕಲರ್ ಕೊಡುದಂತೆ ಹಾಗೆ ಅಂತೆ ಹೀಗೆ ಅಂತೆ ಎಂಥದೆಲ್ಲ ಹೇಳ್ತಾರೆ ಎಂತ ಯಾರಿಗೆ ಗೊತ್ತುಂಡು ಎಂತ ಸತ್ಯ ಅಂತ. ಇದು ಬಚ್ಚಂಗಾಯಿಗೆ ಇಂಜೆಕ್ಷನ್ ಕೊಟ್ಟು ಕಲರ್ ಬರೆಸಲಿದ್ರೆ ನಾವೀಗ ಪರ್ಚೇಸ್ ಮಾಡಲಿಕ್ಕೆ ಹೋಗುವಾಗ ನಮಗೆ ಅದು ಕಲರ್ ಉಂಟ ಇಲ್ವ ಅಂತ ನಮಗೆ ಗೊತ್ತಾಗ್ತದ? ಇಲ್ಲ ಅಲ್ಲ, ಮನೆಗೆ ತಂದ ಮೇಲೆಯೇ ಗೊತ್ತಾಗೋದು. ಹಾಗಿದ್ರೆ ಅವರು ಕಲರ್ ಬರಲಿಕ್ಕೆ ಅಂತ ಇಂಜೆಕ್ಷನ್ ಚುಚ್ಚುವ ಸಕಾರಣ ಎಂತ? ಅದರಿಂದ ಎಂತ ಯೂಸ್ ಇಲ್ಲ, ನಮಗೆ ಮನೆಗೆ ತಂದ ಮೇಲೆ ಗೊತ್ತಾಗೋದು ಅದು ಸಿಹಿ ಉಂಟಾ ಕಲರ್ ಉಂಟಾ ಎಂತ ಅಂತ ಹೇಳಿ ಅಲ್ವಾ. ಮತ್ತೆಂತದಕ್ಕೆ ಇಂಜೆಕ್ಷನ್ ಚುಚ್ಚುದು? ಈಗ ಒಬ್ಬ ಬೈ ಮಾಡುವವ ಅಂಗಡಿಯವ ಆದರೆ ಸಹ ಅದನ್ನು ಕಟ್ ಮಾಡಿ ಎಲ್ಲವನ್ನು ಸಹ ಕಟ್ ಮಾಡಿ ನೋಡಿ ನೋಡಿ ತಗೊಳ್ತಾನ? ಎಂತ ಒಂದೊಂದು ವೈರಲ್ ಮಾಡ್ತಾರೆ ಅಂತ. ನಿಮಗೆ ಇದರ ಬಗ್ಗೆ ಏನಾದರೂ ಐಡಿಯಾ ಇದ್ರೆ ಪ್ಲೀಸ್ ನನಗೆ ಹೇಳಿ ಆಯಿತಾ? ಸೊ ಈಗ ಎಂತ ಕುಡಿಯುವುದು ಎಂತ ಕುಡಿಯುವುದು ಎಂತ ಕುಡಿಯುವುದು ದಾಹ ದಾಣಿಸ್ಲಿಕ್ಕೆ ಎಂತ ಕುಡಿಯುವುದು ಹೇಳಿ ಪ್ಲೀಸ್ ಹೇಳಿ ನೀವು ಎಂತ ಕುಡಿಬೇಕು? ನಾನು ಯಾರು ಸಹ ಮಾತಾಡೋದಿಲ್ಲ. ದಾಹ 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 ದಾಹ. ಅಲ್ಲಿ ಬಂಟಿ ಸಾಬ್ ಒಬ್ಬೆ ಆಗ್ತಾಯಿದ್ದಾನೆ, ಇನ್ನು ಅವನನ್ನು ಕರ್ಕೊಂಡು ಬರು ಸಾಕಾಗ್ತದೆ ನನಗೆ. ಅಲ್ಲ ಅಂತೆ ನಾನು ತರೋದಿಲ್ಲ ಇವತ್ತು. ಹಾ ಈಗ ಎಂತ ಕುಡಿಯುವುದು ಅಂತ ಗೊತ್ತಾಗೋದಿಲ್ಲ. ಲಿಂಬೆ ಹುಳಿ ಜ್ಯೂಸ್ ಮಾಡ್ಬೋದು, ಮತ್ತು ಇದರದ್ದು ಮಾವಿನಕಾಯಿ ಮಾವಿನಕಾಯಿ ಉಂಟು ಮೊನ್ನೆದು ಫ್ರಿಡ್ಜಲ್ಲಿ ಇಟ್ಟದು ಅದರದೊಂದು ಜ್ಯೂಸ್ ಮಾಡ್ಬೋದು. ಹಾಂ ದಾಳಿಂಬೆ ಉಂಟು ಹೇಳಿದಾಗೆ ದಾಳಿಂಬೆ ಜ್ಯೂಸ್ ಮಾಡ್ತೇನೆ ಈಗ. ಓ ದಾಳಿಂಬೆ ಜ್ಯೂಸ್ ಮಾಡಿ ಕುಡಿಯುವ, ಮಿಲ್ಕ್ ಶೇಕ್ ಅಲ್ಲ ಜ್ಯೂಸ್ ಕುಡಿಯುವ ಬನ್ನಿ. ಜ್ಯೂಸ್ ರೆಡಿ. ಅಪ್ಪ
ಗೊತ್ತಿಲ್ಲ ಕಲರ್ ಹೇಗೆ ಗೊತ್ತಿಲ್ಲ, ಒಂದು ಬೀಟ್ರೋಟ್ ಸಾಕಿದ್ದು ನಾನು, ಅದು ಕಲರೇ ಕಲರೇ ಇರಲಿಲ್ಲ ದಾಳಿಂಬೆ, ಅದಕ್ಕೆ ಬೀಟ್ರೋಟ್ ಸಾಕಿದೆ. ಮತ್ತು ಶುಂಠಿ, ಇಡೀ ಲೆಮನ್, ಐಸ್ ಕ್ಯೂಬ್, ಸಕ್ಕರೆ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದಾರೆ ಒಟ್ಟಿಗೆ. ಮತ್ತು ಹಿಂಡಿದ್ದು ಒಳ್ಳೆ ಆಗ್ತದೆ, ಸೂಪರ್. ಇದು ಹಾಕಿದ್ದೇನೆ ಕಸ್ಕಸ್. ಪ್ಲೀಸ್ ಏನು ಏತು ದೆಂಬು ಹೋಗೋಪುಣ, ಒಮ್ಮೆ ಬಿಸಿಲು ನೋಡಿ ಅಂತೆ, ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಸಹ ಬಿಸಿಲುಂಟು. ನಾಲ್ ಬೊಟ್ಟೋಡ ಹೇಗೆ ಬಲ ಬೆತ್ ಪೋ, ಸುಸಂತವಲ್ಲ ಪೋ, ಸುಸಂತವಲ್ಲ ಅಂದಾಯ ಪೋಸ್ಟ್ ಬರ್ಬಿಡೋಣ. ಆಯ್ನ ಶಾಂಕಿ ಬರ್ಬೇನ ಸೀದಾ ಒಳೆ. ಹಾ ಗುಡ್ ಬಾಯ್ ಅಯ್ಯ ಇದ್ದಿ ಇಟ್ಲು ಒಬ್ಬ ವಾಡ್ನ ಆಗೋತಾನ ಬರ್ದಿಂಡ ಬಲ ಇದ್ದಿ ಆತು ಬರ್ಪೇ. ನಾನು ಮಂಟಿಗಾನು ಪರ್ದುಕೊಳ್ಳಾತ ಅಣ್ಣ ಇದ್ದಿ. ಸೊ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್, ಮತ್ತು ಮಧ್ಯಾಹ್ನದ ಊಟದ ತಯಾರಿ ಮಾಡುದು. ಮತ್ತೆ ಒಮ್ಮೆ ತೋಟಕ್ಕೆ ಹೋಗಿ ಬಂದು ಹಸುಗಳು ಏನು ಮಾಡ್ತಾ ಇದ್ದಾರೆ, ಅವರನ್ನು ಚೇಂಜ್ ಮಾಡಬೇಕಾ ಅಂತ ನೋಡುದು. ಎಷ್ಟು ಈಸಿ ಅಲ್ಲ ಹಳ್ಳಿ ಲೈಫ್ ಅಂತ ಹೇಳಿದರೆ. ಮನೆ ಗುಡಿಸಿ ಹೊರಸಿ ಆಗಲೇ ಇಲ್ಲ, ಅದ್ಯಾರು ಮಾಡುದು ಈಗ? ನಾನೀಗ ರೆಸ್ಟ್ ತಗೊಳ್ಳೋದು. ಮತ್ತೆ ನ್ಯೂಸ್ ಪೇಪರ್, ನ್ಯೂಸ್ ಪೇಪರ್ ರಾಜ ಬಂದಿದ್ದಾರೆ ನೋಡಿ, ಗುರುತ ಸಿಗ್ತದೆ ಇವರದ್ದು. ನನಗೆ ಎಂತ ತಂದಿದ್ದೀರಿ, ನಾನು ಹೇಳಿದ್ದೆಲ್ಲ ತಂದಿದ್ದೀರಾ? ಎಷ್ಟು ದೊಡ್ಡ ಪ್ಯಾಕ್ ಮಾರ ಇದು ನೋಡಿ ಅಂತೆ, ವೆನಿಲಾ ಐಸ್ ಕ್ರೀಮ್ ಇದು ಪ್ಯಾಕ್ ಎಷ್ಟು. ಇದು ಬಚ್ಚಂಗಾಯ ಸಾಕು, ಅಷ್ಟೇ ಸಾಕು. ಐಡಿಯಲ್ ನಾವರದು ಫ್ರೀಜರ್ ಅಲ್ಲಿ ಇಡೋಣ, ನಾನೊಮ್ಮೆ ತೋಟಕ್ಕೆ ಹೋಗಿ ಬರ್ತೇನೆ. ಇಲ್ಲಿ ನೋಡಿ ಪಲ್ಯಕ್ಕೆ ಒಂದು ಒಗ್ಗರಣೆ ಇಟ್ಟಿದ್ದೇನೆ. ಇಲ್ಲಿ ಇದು ಚಟ್ನಿ, ದಾರೆ ಪೀರೆ ಚಟ್ನಿ, ಹೀರೆಕಾಯಿ ಇದು ಚಟ್ನಿ, ಇದು ಅನ್ನ. ಈಗ ಈ ತರಕಾರಿದು ಪಲ್ಯ ಮಾಡೋಣ ಅಂತ ಇದ್ದೇನೆ. ಹೀರೆಕಾಯಿ ಮತ್ತು ಸಿಹಿ ಕುಂಬಳಕಾಯಿ. ನನಗೆ ಅಡುಗೆ ಕೋಣೆ ಅಡುಗೆ ಮಾಡಲಿಕ್ಕೆ ಆಗ್ತದೆ ಇಲ್ವ ಅಂತ ಎಣಿಸ್ತಾ ಇದ್ದೆ ಆಯಿತಾ, ಅಷ್ಟು ನನಗೆ ಇರುವುದು ಉಪದ್ರ ಇತ್ತು. ನೋಡಿ ಈಗ ನಾನು ಪಲ್ಯಕ್ಕೆ ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ಅರಶಿನ ಹಾಕಿ ಇದು ಪಾತ್ರೆ ತೊಳೆಯುವ ಲಿಕ್ವಿಡ್ ಉಂಟಲ್ಲ ಡಿಟರ್ಜೆಂಟ್ ವಿಮ್, ಅದನ್ನೆಲ್ಲ ಹಾಕಿ ಇಲ್ಲಿ ಒರೆಸಿದ್ದು, ಅದರ ಖಾರಕ್ಕೆ ಸ್ವಲ್ಪ ಕಡಿಮೆ ಆಗಿದೆ. ಯಾರಿಗೆಲ್ಲ ಹೀರೆಕಾಯಿ ಮತ್ತು ಸಿಹಿ ಕುಂಬಳಕಾಯಿದು ಪಲ್ಯ ಇಷ್ಟ ಅಂತ ನನ್ನ ಹತ್ರ ಶೇರ್ ಮಾಡಿ ಆಯಿತಾ? ನನಗೆ ಈ ಥರ ಪಲ್ಯ ಮಾಡಿ ಊಟ ಮಾಡೋದಂದ್ರೆ ಇಷ್ಟ, ಪಲ್ಯ ಚಟ್ನಿ ಎಲ್ಲ. ಬಟ್ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ, ಅವರಿಗೆ ಡ್ರೈ 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 ಅಂತ ಹೇಳೋದು. ಅವರಿಗೆ ಸಾರು ಮತ್ತು ಸಾಂಬಾರೇ ಬೇಕು, ಅದಕ್ಕೆ ಒಂದು ಸಾರು ಸಹ ಮಾಡ್ತಾ ಇದ್ದೇನೆ ಬೀಟ್ರೂಟಿದ್ದು. ಅದು ಅಜ್ಜಿ ಕಟ್ಟಿ ಹೋಗಿದೆ ಅಂತ, ಎಲ್ಲ ರಿಂಕಲ್ಸ್ ಬಂದಿದೆ, ತಂದು ಒಂದು ವಾರ ಆಯಿತು. ಇದೆಲ್ಲ ಉಂಟಲ್ಲ, ಮೊನ್ನೆ ಇದಕ್ಕೆ ಯುಗಾದಿಗೆ ತಂದದ್ದು ನಾನು, ಯೂಸ್ ಮಾಡಲಿಕ್ಕೆ ಟೈಮೇ ಬರಲಿಲ್ಲ. ಈಗ ಬಾಡಿ ಬಸವಳಿದ ಮೇಲೆ 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 ತೆಗಿತಾ ಇದ್ದೇನೆ ಒಂದೊಂದೇ. ನಾನು ಸಾರಿಗೆ ಬೇಳೆ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈ ಬೇಳೆ ಬೇಯಲಿಕ್ಕೆ ಇಡುವಾಗ ಒಂದು ಟಿಪ್ಸ್ ಅಂತ ಹೇಳಿದರೆ, ಬೇಳೆಯನ್ನು ನಾವು ಕಡಿಮೆ ಅಂದರೆ ಅರ್ಧ ಗಂಟೆ ಕಾಲ ಆದರೆ ಸಹ ನೀರಲ್ಲಿ ಸೋಪ್ ಮಾಡಿ ಇಡಬೇಕು. ನೀರಲ್ಲಿ ಬದಲಿಸಲಿಕ್ಕೆ ನೀರಲ್ಲಿ ನೆನೆ ಹಾಕಿ ಇಡಬೇಕು ಅಟ್ಲೀಸ್ಟ್ ಅರ್ಧ ಗಂಟೆ ಆದರೆ ಸಹ. ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆ ರೀತಿ ಮಾಡಿದಂತಹ ಸಾರು ಇರಬಹುದು, ಪಾಯಸ ಇರ್ಬೋದು, ಯಾವುದಾದ್ರೂ ಸಹ ಬೇಳೆಯನ್ನು ಅರ್ಧ ಗಂಟೆಗಳ ಕಾಲ ನೆನೆ ಹಾಕಿ ಮತ್ತೆ ಬೇಯಿಸಬೇಕಂತೆ. ಸೊ ಈಗ ನಾನು ಬೇಳೆಯನ್ನು ಬೇಯಲಿಕ್ಕಿಡ್ತಾ ಇದ್ದೇನೆ. ನನ್ನ ಬ್ರೇಕ್ ಡ್ಯಾನ್ಸ್ ನೋಡಲಿಕ್ಕೆ ನೀವೆಲ್ಲ ಇರಬೇಕಿತ್ತು ಅಂತ
ಇಡೀ ಅಡುಗೆ ಕೋಣೆಯಲ್ಲಿ ನಂದು ಅಡುಗೆ ಮಾಡುವಾಗ ಬ್ರೇಕ್ ಡ್ಯಾನ್ಸ್, ಹೀಗೆ 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 ನಿಂತಲ್ಲಿ ನಿಲ್ಲಕ್ಕೆ ಆಗ್ಲಿಲ್ಲ ಗೊತ್ತುಂಟ. ಎಂತ ಇರುವ ಎಷ್ಟು ಗುಡಿಸಿದ್ರೆಸ ಇಲ್ಲ, ಎಂತ ಮಾಡಿದ್ರೆಸ ಇಲ್ಲ, ಕೊನೆಗೆ ಉಂಟಲ್ಲ ಎಲ್ಲ ಗುಡಿಸಿ ಮೂಲಾಗೆ ಮಾಡಿ ಫಿನೈಲ್ ಹಾಕಿಬಿಟ್ಟೆ. ನಂಗೆ ಬೇಸರ ಆಯ್ತು ಅದನ್ನು ನೋಡಿ. ಎಂತ ಮಾಡುದು, ಅಡುಗೆ ಮಾಡ್ಲಿಕ್ಕೆ ಆಗುದಿಲ್ಲ ಹೇಳಿದ್ರೆ. ಅಷ್ಟು ಸಹ ಇರುವುದೇ, ಬೆಳಿಗ್ಗೆ ಒಮ್ಮೆ ಫುಲ್ಲು ಕ್ಲೀನ್ ಇತ್ತಲ್ಲ, ಮತ್ತೆ ಇಲ್ಲಿ ಅಡುಗೆ ಮಾಡ್ಲಿಕ್ಕೆ ನಾನು ತೆಂಗಿನಕಾಯಿಲ್ಲ ಹೆರಿತೇನಲ್ಲ, ಆದ್ರೆ ಒಂದೊಂದು ಕಣ ಕೊಂಡೋಗ್ಲಿಕ್ಕೆ ಬರುದು ಅಂತ. ಬರುದು ಬರ್ಲಿ, ಕೊಂಡೋಗ್ಲಿ, ಅದಕ್ಕೆ ಹಚ್ಚುದೇ ಯಾಕೆ ನನ್ಗೆ ಅಲ್ವಾ, ಆದ್ರೆ ಆಹಾರ ಅದು ಹಿಡ್ಕೊಂಡು ಹೋಗ್ಲಿ ಅಲ್ಲ, ನನ್ಗೆ ಕಚ್ಚುದು ಯಾಕೆ. ಅದಕ್ಕೆ ನಾನು ಮತ್ತೆ ನನಗೆ ತಡಿಲಿಲ್ಲ, ಇಲ್ಲದ್ರೆ ನಾನು ಅದಕ್ಕೆ ಎಂತ ಸಹ ಹಾರ್ಮ್ ಮಾಡಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ ಅದರಷ್ಟಾಗಿ ಅದು ಹೋಗ್ತಾ ಇರಲಿ ಅಂತ ಹೇಳಿ ಅದನ್ನು ತುಳಿಯದೆ ಒಂದು ಸೈಡಿಂದ ದೂರದಲ್ಲಿ ನಿಂತು ಅಡುಗೆ ಮಾಡ್ತಾ ಇದ್ದೆ. ಆಯ್ತಾ, ಇದು ಬಂದು ಬಂದು ನನಗೆ ಕಚ್ಚುದು ಅಂತ ಹೇಳಿದರೆ ನನಗೆ ಸಹ ಬೇಸರ ಆಗುದಿಲ್ವಾ. ಹಾಗೆ ಈಗ ಇಲ್ಲಿ ನೋಡಿ ಸಾರು ಕುದಿತಾ ಉಂಟು. ಸೊ ಇವತ್ತಿನ ಅಡುಗೆ ಅದು ಎಂತ ಇದು ಗೊತ್ತಿಲ್ಲ ಆಯ್ತಾ, ಬೇಳೆ ಹಾಕಿದ್ದು ಬೇಯುವುದೇ ಇಲ್ಲ ಅಂತ. ಎಷ್ಟು ಹೊತ್ತಾದರೆ ಸಹ ಒಳ್ಳೆದಿಲ್ವ ಅಂತ ಕ್ವಾಲಿಟಿಯೇ ಬೇಳೆದು. ನಾನು ಆಗದಿಂದ ಕಾಯ್ತಾ ಇದ್ದೇನೆ, ಎಷ್ಟು ಗ್ಯಾಸ್ ವೇಸ್ಟ್ ಆಯ್ತು ಗೊತ್ತುಂಟ ನೋಡಿ, ಗಟ್ಟಿ ಗಟ್ಟಿ ಉಂಟು. ಈಗ ಬೇಳೆ ನೋಡಿ ಒಂದು ಬೇಯದ ಹಾಗೆ, ಎಂತ ಅಂತ ಎಷ್ಟು ಹೊತ್ತಾಯ್ತು ಗೊತ್ತುಂಟ ನಾನು ಕಾಯೋದು ಅದು ಬೇಯಲಿಕ್ಕೆ ನೋಡಿ. ಇದು ಅನ್ನ, ಹೀರೆಕಾಯಿ ಚಟ್ನಿ, ಹೀರೆಕಾಯಿ ಮತ್ತು ಸೀಗುಂಬಳಕಾಯಿ ಪಲ್ಯ, ಮತ್ತು ಹಪ್ಪಳ, ಸಂಡಿಗೆ. ಹೇಗುಂಟು ನಮ್ಮ ತಾಲಿ? ಸ್ವೀಟ್ ಬೇಕಿತ್ತಲ್ಲ, ನನಗೆ ಸಹ ಆಸೆ ಆಗ್ತದೆ ಎಂತ ಅದು ಸ್ವೀಟ್ ಬೇಕು ಅಂತ. ಸೊ ಎಲ್ಲರೂ ಕೂಡ ಬನ್ನಿ ಊಟ ಮಾಡುವ, ಹೋಗ್ಬೇಡಿ ಸೀದಾ. ಐಸ್ ಕ್ರೀಮ್ಸ್ ಉಂಟು ಇವತ್ತು, ಸಂಡೇ ಸ್ಪೆಷಲ್. ಸಂಡೇ ಅಲ್ಲಿ ಓ, ಇವತ್ತು ಬುಧವಾರ, ಅವ್ರು ಹೋಗಿದ್ರಲ್ಲ, ನಾನು ಐಸ್ ಕ್ರೀಮ್ ತರ್ಲಿಕ್ಕೆ ಹೇಳಿದ್ದು. ಇಷ್ಟು ಸಣ್ಣದು ತಂದಿದ್ದಾರೆ ಅಂತ, ಎಂತ ಮೋಸಗಾರ ಗೊತ್ತು ನನ್ನ ಹಸ್ಬೆಂಡ್, ದೊಡ್ಡ ಮೋಸಗಾರ. ಮತ್ತೆ ಏನು ಇದು ಹೊರತು ಎಂಚ ಅಡಿಗೆ ಅನ್ನಪ್ಪಗ, ಎನ್ನ ಇಡೀ ಬ್ರೇಕ್ ಡ್ಯಾನ್ಸ್ ಅಡಿಗೆ ನೀ ಗೊತ್ತಿನ. ಸೊ ನಮ್ಮದು ಊಟ ಆಯ್ತು, ಇನ್ನು ಸ್ವಲ್ಪ ಐಸ್ ಕ್ರೀಮ್ ತಿನ್ಲಿಕ್ಕುಂಟು. ಐಸ್ ಕ್ರೀಮ್ ತಿಂದಾದ್ಮೇಲೆ ಒಮ್ಮೆ ನನ್ನ ಹಸುಗಳನ್ನು ನೋಡ್ಲಿಕ್ಕೆ ಹೋಗ್ಬೇಕು, ಎಂತೆಲ್ಲ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಪಾಪ, ಎಲ್ಲ ಅಡಿ ಧೂಲು ಖಾಲಿ ಆಗಿರ್ಬೋದು. ಸೊ ಈಗ ಕೈ ತೊಳೆದು ಬನ್ನಿ ಐಸ್ ಕ್ರೀಮ್ ತಿನ್ನು ಆಯ್ತಾ. ವೆನಿಲಾ ಐಸ್ ಕ್ರೀಮ್ ವಿತ್ ಬನಾನಾ ಅಂಡ್ ಚಾಕ್ಲೇಟ್ ಫ್ಲೇವರ್. ಎಂಜಾಯ್. ಹಾಯ್, ಆಫ್ಟರ್ ಎ ಬ್ರೇಕ್ ನಾನೀಗ ಊಟ ಮಾಡಿ ಸ್ವಲ್ಪ ಲಂಚ್ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಇಲ್ಲಿ ಬಂದಿದ್ದೇನೆ. ಇಲ್ಲಿ ಎಲ್ಲರೂ ಸಹ ನನ್ನ ನೋಡಿದ್ಮೇಲೆ ಎದ್ದು ನಿಂತ್ಕೊಂಡಿದ್ದಾರೆ. ಎಲ್ಲರೂ ಸಹ ಮಲಗಿಕೊಂಡಿದ್ರು ನಾನು ಬರಬೇಕಾದ್ರೆ, ಹೊಟ್ಟೆ ಎಲ್ಲ ತುಂಬಿದ ಅರ್ಧ ತುಂಬಿದ ಗೊತ್ತಿಲ್ಲ. ಸೊ ನಾನೀಗ ಬಂದ ಉದ್ದೇಶ ಇಲ್ಲಿಗೆ ಅಂತ ಹೇಳಿದರೆ ಇವರನ್ನೆಲ್ಲ ಚೇಂಜ್ ಮಾಡಿ ಕಟ್ಟುವ ಅಂತ ಹೇಳಿ. ಸೊ ಹೋಗುವ, ನಮ್ಮ ಸರ್ಕಸ್ ಎಲ್ಲ ನೋಡುವ, ಬನ್ನಿ. ಅಮ್ಮ ಒಳ್ಳೆ ಅವಳಿಲ್ಲಳ ಅಬ್ಬೆ, ಹುಷಾರೇನ ಅಬ್ಬೆ, ಎನ್ನ ಅಬ್ಬೆ ಹುಷಾರಿಯಾ. ಇಲ್ಲಿ ಒಳ್ಳೆ ಗ್ರಾಸ್ ಕಟ್ಟಿಂಗ್ ಆಗಿ ನನ್ನ ಗಿಡ ಸಹ ಕಟ್ಟಿಂಗ್ ಆಗಿದೆ. ಅಲ್ಲಿ ನನ್ನ ಶಂಭುವನ್ನು ಬಿಟ್ಟದವ, ನಾನು ಕಟ್ಟಲೇ ಇಲ್ಲ. ನಾನು ತಿರ್ಗಾಡ್ಲಿ ಹೇಳಿ, ಪಾಪದ ಮಗು ಅಲ್ಲ, ಪಾಪದ ಮಗು ಅಲ್ಲ ನನ್ನ ಶಂಭು, ಗುಡ್ ಬಾಯ್. ಇಲ್ಲಿ ನೋಡಿ, ನನ್ನ ಅಬ್ಬೆ ನನ್ನ ಹಿಂದೆ ಬಂದು ನಿಂತಿದ್ದಾಳೆ. ಈಗ ನನ್ನ ಅಬ್ಬೆ, ಏ ಅಬ್ಬೆ, ಅಬ್ಬೆನ ಚೇಂಜ್ ಅಂಬೋಡ ಅಬ್ಬೆ. ಅಮ್ಮ ಓ ಹಾಯ್ ದೋಸ್ತೋ, ಕೇಸೆ ಹೇ ಆಪ್ ಲೋಗ್ ಪಣ. ಹೆಲೋ ದೋಸ್ತೋ, ಆಪ್ ಲೋಗ್ ಕೇಸೆ ಹೇ, ಆಪ್ ಲೋಗ್ ಕೇಸೆ ಹೇ. ಇವ ನೋಡಿ ತಿಂದದ್ದು ಎಷ್ಟು ಚಂದ ಕ್ಲೀನ್ ಮಾಡಿದ್ದಾನೆ. ಈಗ ನೋಡುವ, ಆ ಮರಕ್ಕೆ ಕಟ್ತೇನೆ ನಾನು,
ಇಲ್ಲಿ ಫುಲ್ ಉಂಟಲ್ಲ, ಇಲ್ಲಿ ಕಟ್ಟಿ ನೋಡು ಹೇಗೆ ಮಾಡ್ತಾನೆ ಹೇಳಿ. ಶಂಭು ಹಾಯ್ ಬಣ. ಸೊ ಎಲ್ಲರನ್ನು ಸಹ ಕಟ್ಟಿ ಆಯ್ತು ಆಯ್ತಾ, ಎಲ್ಲರನ್ನು ಸಹ ಕಟ್ಟಿ ಆಯಿತು. ನಮ್ಮ ಶಂಭು ಒಬ್ಬ ತಿರುಗ್ತಾ ಇದ್ದಾನೆ ಇರಲಿ ಅಂತ ಹೇಳಿ ಬಿಟ್ಟಿದ್ದೇನೆ ನೋಡಿ ಅವನ ಮುಖ. ಶಂಭು ನನ್ನ ವರ್ಧನ್ ಕೂಡ ನನಗೆ ಫುಲ್ ಕೋಆಪ್ರೇಟ್ ಮಾಡಿದ್ದಾನೆ ಕಟ್ಟಲಿಕ್ಕೆ, ಎಂಥ ಕಿರಿಕಿರಿ ಮಾಡಿಲ್ಲ. ನನ್ನ ಒಂದು ಲಕ್ ನೋಡಿ, ಅದೊಂದು ಪುಣ್ಯ ನಂದು ಅಲ್ಲ. ತಂಟೆ ಮಾಡದ ಬೋರಿಗಳ ಯಜಮಾಂತಿ ನಾನು. ಮೂರು ಬೋರಿಗಳುಂಟು, ಒಂದು ಇದು ಮತ್ತೊಂದು ಭೀಮ. ಓ ಎಣ್ಣ ಮುಜ್ಜು ಶೇಳಪ್ಪ ಪರಿಮಳ ಬರ್ಪಯ್ಯ, ಗುಂಡಣ್ಣೆ ಗುಂಡಣ್ಣೆ ಪರಿಮಳ ಬರ್ಪಯ್ಯ. ಹಾ ಬಾರಿ ಬಾರಿ ಮಳೆ ವಾ ಶೋಜಮ್ಮವರ, ಇವ ಬಾರಿ ಬಾರಿ ಮಳೆ ಕೊನೆ. ಓ ಕುಂದುರು ಎನ್ನ ಕುಂದುರು, ಏನಬ್ಬ ಪೊರ್ಲು ಮೇಯರ ನೀ ಬಾಬು, ಪೊರ್ಲು ಮೇಯರ. ಓ ಬೇಕಾ ಶಂಭು, ಬೇಕಾ ಯಾರಿಗೆ ಬೇಕು ಶಂಭು, ಯಾರಿಗೆ ಬೇಕು ಶಂಭು ಪೊಲೆ ಮೇಯರ. ಡಿ ಚಂಡಿ ಮಾರ ಬೇವರಿ, ನಿಮ್ಮಲ್ಲಿ ಹೇಗೆ ಉಂಟು ಶೆಕೆ ಎಲ್ಲ ಕಡಿಮೆ ಆಗಿದ? ಒಪ್ಪುಣ ಮಂಡೆನೆಪ್ಪ. ಶಿವ ದೇವಸ್ಥಾನಕ್ಕೆ ಹೋಗಿ ನಂದಿಯನ್ನು ಮುಟ್ಟದೆ ಬರಬಾರ್ದಂತೆ, ನಂದಿಯನ್ನು ಮುಟ್ಟಿ ಬರಬೇಕಂತೆ. ನಂದಿಯನ್ನು ನಾವು ಮುಟ್ಟದೆ ಬಂದರೆ ನಂದಿ ಶಾಪ ಕೊಡ್ತದಂತೆ, ಅದೇ ನಂದಿಯನ್ನು ಮುಟ್ಟಿ ಬಂದರೆ ನಂದಿ ಹೋಗಿ ಶಿವನಲ್ಲಿ ಪ್ರಾರ್ಥನೆ ಮಾಡ್ತದಂತೆ, ನನ್ನ ಭಕ್ತರದು ಇಂಥ 1008 ಕಷ್ಟಗಳನ್ನು ಪರಿಹಾರ ಮಾಡುತ್ತಂದೆ ಅಂತ. ಶಿವದೇವರು ಇಲ್ಲ ಇಲ್ಲ ಅಷ್ಟೆಲ್ಲ ಆಗುದಿಲ್ಲ ಹೇಳ್ತಾರೆ, ಅದಕ್ಕೆ ಹಾಗಾದರೆ 108 ಕಷ್ಟಗಳನ್ನಾದರೂ ಪರಿಹಾರ ಮಾಡೋದು ಎಂಥ ಲೆಕ್ಕ ಉಂಟು ಗೊತ್ತಿಲ್ಲ, ಹಾಗೆ ಹೇಳ್ತಾರಂತೆ. ಹಾಗೆ ನಂದಿಯನ್ನು ಇಲ್ಲಿ ಭುಜ ಮತ್ತು ಬೆನ್ನನ್ನು ಸವರೋದ್ರಿಂದ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಶಿವನಲ್ಲಿ ಹೋಗಿ ನಂದಿ ಪ್ರಾರ್ಥನೆ ಮಾಡ್ತಾನಂತೆ. ಹಾಗಾಗಿ ಶಿವದೇವರು ನಮಗೆ ತಥಾಸ್ತು ಅಂತ ಹೇಳ್ತಾರಂತೆ. ಹಾಗೆ ನಮ್ಮ ಕಷ್ಟ ಎಲ್ಲ ನೀರಿನಂತೆ ಮಂಜಿನಂತೆ ಕರಗಿ ಹೋಗ್ತದಂತೆ. ಹಾಗೆ ನನ್ನ ಮನೆಯಲ್ಲಿ ಎಲ್ಲ ನಂದಿಗಳೇ ಜಾಸ್ತಿ ಇರುವುದು, ದೇವರು ನಮಗೆ ಅವಕಾಶ ಕೊಟ್ಟದ್ದು ನಿಮ್ಮ ಕಷ್ಟಗಳನ್ನು ಈ ರೀತಿಯಾಗಿ ನೀವು ಪರಿಹರಿಸಿಕೊಳ್ಳಿ ಮಕ್ಕಳೇ ಅಂತ ಹೇಳಿ. ಎಂತ ಹೇಳ್ತೀರಿ? ಇವನಿಗೆ ಹೆಸರು ನನ್ನೊಬ್ಬರು ಸಬ್ಸ್ಕ್ರೈಬರ್ ಸೂಚಿಸಿದ್ದು ಶಂಭು ಅಂತ ಹೇಳಿ, ಹಾಗೆ ಅವರ ಪ್ರೀತಿಯ ಶಂಭು ಇದು. ಇಂಚಿ ಶೂಲ ಮಕ್ಕಳೇಂಪುರ ಶೂಲ ಶೂಲ ಅಕ್ಲೇನ್ಮಂತ ಶೂಲ ನಮ್ಮ ವಿವರ್ಸನ ಶೂಲ ಅಕ್ಲೇಪುರ ಆಶೀರ್ವಾದ ಅಂಪೋಡು ಶಂಭು. ಈತೆ ಮೆಚೂರಾದ್ರಿ ಅಣ್ಣ ಆಶೀರ್ವಾದ ಅಂಪುಡಾದ್ರೆ ಇದೆಯಾ? ಇಲ್ಲ ಅಂತೆ, ಅಷ್ಟು ದೊಡ್ಡದಾಗಲಿಲ್ಲ ಅಂತೆ, ಹಿಂದೆ ಹೋದ ಆಶೀರ್ವಾದ ಮಾಡಿ ಹೇಳುವಾಗ. ಅವನು ಬೆಳಿಗ್ಗೆ ಭಾರಿ ರಿಸ್ಕಲ್ಲಿ ವರ್ಧನನ್ನು ಈ ಕಂಬಕ್ಕೆ ಕಟ್ಟಿ ಹೋದನು, ಭಾರಿ ದೊಡ್ಡ ರಿಸ್ಕಲ್ಲಿ ಈ ಕಂಬಕ್ಕೆ ಕಟ್ಟಿ ಹೋದದು. ಯಾಕೆ ಅಂತ ಹೇಳಿದರೆ ಹತ್ತಿರದಲ್ಲಿಯೇ ಒಂದು ಇದುಂಟು ಅಡಿಕೆಯದು ಗಿಡ ಇದು. ನಾನು ಕೊನೆಗೆ ಎಂತ ಮಾಡಿದೆ ಹೇಳಿದರೆ ಈ ಅಡಿಕೆ ಗಿಡಕ್ಕೆ ಫುಲ್ಲು ಸೆಗಣಿ ಮೆತ್ತಿಸಿ ಹೋದದ್ದು ನಾನು ಬಾಯಿ ಹಾಕಬಾರ್ದು ಹೇಳಿ. ನೋಡಿ ಬಾಯಿ ಹಾಕಲಿಲ್ಲ, ಸೆಗಣಿ ಕಾಣ್ತದೆ ಇದರಲ್ಲಿ ನೋಡಿ, ಎಲ್ಲ ಎಲೆಯ ತುದಿ ತುದಿಗೆ ಫುಲ್ಲು ಅಲ್ಲಿ ನಿನ್ನೆದ ಏನಿತ್ತು ಸೆಗಣಿ ತಂದು ಎಲ್ಲ ಪೂಜೆ ಇಟ್ಟದು ಆಯಿತಾ. ಆವತ್ತು ಇಲ್ಲ ಇಲ್ಲ ಮುಟ್ಲೇ ಇಲ್ಲ, ಇದನ್ನು ಐಡಿಯಾ ಒಳ್ಳೇದುಂಟಲ್ಲ. ಹಾಗೆ ಅಂತೇಳಿ ಎಂತ ಮಾಡಿದ್ದಾನೆ, ಮತ್ತೊಂದು ಗಿಡ ಅವನಿಗೆ ಎಟಕುದಿಲ್ಲ ಅಂತ ಎಣಿಸಿದು, ಅದರ ಇದ ಕೀಲೆಯನ್ನು ಎಡ್ದಾಕಿದ್ದಾನೆ. ಈಕೊಳ್ಳಿ ಇದನ್ನು ಹೇಗೆ ಮಾಡಿದ್ದಾನೆ ನೋಡಿ, ಬಾಚೆ ಗೆಟ್ಟವ. ನನ್ನ ಹಸ್ಬೆಂಡ್ ಕೈ ಉಂಟು ನನಗೆ ಈಗ ಒಂದು ದೊಡ್ಡ ಬೂಸ್ ಬಾಂಬ್ಸ್ ಎಂತ ಹೇಳೋದು ಅದಕ್ಕೆ. ಎಲ್ಲದಕ್ಕೆ ಸಹ ತಯಾರಾಗಿಯೇ ನಾನು ಇವರನ್ನು ಇಲ್ಲಿ ಕಟ್ಟುದು. ಇದನ್ನು ತಿಂದು ಸ್ವಲ್ಪ ನಮಗೆ ನಷ್ಟ ಆದರೆ ಸಹ ಅವರ ಆಶೀರ್ವಾದದ ರಕ್ಷೆ ನಮಗೆ ಇರ್ತದೆ ಅನ್ನುವಂತಹ ಒಂದು ಭಾವನೆ ನನಗೆ ಅಷ್ಟೇ. ಹಸುಗಳನ್ನೆಲ್ಲ ಕರ್ಕೊಂಡು ಬಂದು ಆಯ್ತಾ ಇದೆ, ಈಗ ನಾನು ಕೂತ್ಕೊಂಡು ಬಚ್ಚಂಗಾಯಿ ಕುಡಿಯುವುದು. ಸಿಹಿಯೇ ಇಲ್ಲ ಅಂತ ಪಳಂಗಿದಾಗೆ ಆಗಿದೆ, ಆದರೆ ಸಹ ಹಣ ಕೊಟ್ಟಿದ್ದೇನಲ್ಲ ಸ್ವಲ್ಪ ಪಳಂಗಿದಾಗೆ ಆದರೆ ಅದಕ್ಕೆ ಕುಡಿಯುವುದು. ಇವತ್ತು ಸುಲಭದಲ್ಲಿ ಕರ್ಕೊಂಡು ಬಂದೆ ಅಂತ, ಫಸ್ಟಿಗೆ ವೃದ್ಧಿಯನ್ನು ಕರ್ಕೊಂಡು ಬಂದು ಕಟ್ಟಿದೆ, ಮತ್ತೆ ವರ್ಧನಿಗೆ ಸ್ವಲ್ಪ ಬೈಹುಲ್ಲು ತಗೊಂಡು ಹೋದೆ ನಾನು, ಹೋಗಿ ಅವನ ಮುಖದ ಎದುರು ಹಿಡಿದೆ, ಮತ್ತೆ ಹೀಗೆ ಬಂದೆ ಸೀದಾ ಓಡಿಕೊಂಡು ಬಂದೆ ಅವನ ಪ್ಲೇಸಲ್ಲಿ ಬೈಹುಲ್ಲು ಸಾಕಿದೆ. ಅಲ್ಲಿಯೇ ನಿಂತ ಮತ್ತೆ ಅಲ್ಲಿಯೇ ಕಟ್ಟಿ ಮತ್ತೆ ಒಳಗೆ ಮಾಡಿಬಿಟ್ಟೆ ಅವನನ್ನು. ಬೈಪಣೆ ಹಾರಿ ಒಳಗೆ ನಿಂತೆ, ಎಷ್ಟು ಸುಲಭದಲ್ಲಿ ಆಯಿತು ಗೊತ್ತುಂಟ. ಕಳೆದ ಸರ್ತಿ ಅವನನ್ನು ಲಾಸ್ಟಿಗೆ ತಂದು ಅವು ಇದ್ದವರಿಗೆಲ್ಲ ಹಾಯ್ದು ಅವರಿಗೆಲ್ಲ ಬೈಯ್ದು ನನ್ನನ್ನು ಯಾಕೆ ಬಿಟ್ಟು ಬಂದದ್ದು ಅಂತ. ಅದಕ್ಕೆ ಇವತ್ತು ನಾನು ಫಸ್ಟಿಗೆ ಅವನನ್ನು ಕೊಂಡದ್ದು ಫಸ್ಟಿಗೆ ಅವನ್ ತಂದದ್ದು ಸಹ, ಅಂದರೆ ಫಸ್ಟ್ ಅಲ್ಲ ಸೆಕೆಂಡ್. ಫಸ್ಟಿಗೆ ಅಂತ ಹೇಳಿದರೆ ಅವನಿಗೆ ಸಂಶಯ ಆಗ್ತದೆ ನನ್ನನ್ನು ಮಾತ್ರ ಯಾಕೆ ಅಂತ, ಮುಗ್ಧ ಅಂತ ಒಂದು.
ಹಾಗೆ ಇವತ್ತಿನ ವ್ಲಾಗ್ ಅನ್ನು ಹೀಗೆ ಎಂಡ್ ಮಾಡ್ತಾರೆ. ಇನ್ನು ನಂಗೆ ಹೋಗಿ ಅಕ್ಕಚ್ಚು ಕೊಡ್ಬೇಕು, ಹಸ್ಬೆಂಡ್ಸ್ ಇದ್ದಾರೆ ಒಟ್ಟಿಗೆ ಇಬ್ರು ಸಹ ಹೋಗಿ ಅವ್ರ ಮುಖ ನೋಡಿದೆ ಅಂತೇಳಿ. ಹಸ್ಬೆಂಡ್ಸ್ ಇದ್ದಾರೆ ಮತ್ತೆ ನನ್ನ ಹಸ್ಬೆಂಡೇ ಬಂಟಿಯನ್ನು ಸಹ ವಾಕಿಂಗ್ ಸಹ ಕರ್ಕೊಂಡು ಹೋಗ್ತೇನೆ ಹೇಳಿದ್ದಾರೆ ನೋಡಿ ಅಲ್ಲಿ. ಸೊ ಬಂಟಿಯನ್ನು ಸಹ ವಾಕಿಂಗ್ ಕರ್ಕೊಂಡು ಹೋಗ್ತಾರಂತೆ, ಯಾಕೆಂದರೆ ಅವರು ಹಸುಗಡ್ಲಿಗೆ ಬರಲಿಲ್ಲಲ್ಲ. ಹಾಗೆ ಈಗ ನಾನು ಇಲ್ಲಿ ಕುತ್ಕೊಂಡು ಬಚ್ಚಂಗಾಯಿ ತಿನ್ನೋದು, ಅವರು ಹಸುಗಳಿಗೆ ಅಕ್ಕಚ್ಚಿ ಎಲ್ಲ ಕೊಟ್ಟು ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗೋದು. ಬಂಟಿ ಸರಿ ಕೂಗ್ತಾ ಇದ್ದಾನೆ. ಸೊ ಇವತ್ತಿನ ವ್ಲಾಗನ್ನು ಈ ರೀತಿಯಾಗಿ ಎಂಡ್ ಮಾಡ್ತಾ ಇದ್ದೇನೆ ಆಯಿತಾ. ಮತ್ತು ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಲೈಕ್ ಮಾಡಿ, ನಮ್ಮಯ್ಯ ಲೈಕ್ ಮಾಡಿ. ಅಲ್ಲ ತಮಾಷೆ ಅಲ್ಲವಾ ನಾನು ಹೇಳೋದು, ಸೀರಿಯಸ್ ಆಗಿ ಹೇಳೋದು. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಮಾಡಿ ನನಗೆ ಹಾಯ್ ಅಂತ ಹೇಳಿ. ಹಾಗೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಆಯ್ತಾ, ಸಾಕಾ? ಇಷ್ಟು ರಾಶಿ ಥ್ಯಾಂಕ್ ಯು ನಿಮಗೆ. ಸೊ ನಾನು ಎಂತ ಹೇಳ್ತಿದ್ದದು ಯಾವಾಗಲೂ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಂ, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.